ಇನ್ಸ್ಟೆಂಟ್ ಗಿಣ್ಣು ಮಾಡೋದಕ್ಕೆ ನಾನಿಲ್ಲಿ ಮೂರುವೆ ಸೇಮ್ ಕಪ್ಸ್ ತೊಗೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಇನ್ನೆರಡು ಕಪ್ ಬಂದು ಹಾಲು ಮತ್ತು ಮೊಸರಿಗೆ. ನಾನಿಲ್ಲಿ ಮೊಸರನ್ನ ಏನು ಮಾಡಿದ್ದೀನಿ ಅಂದರೆ ನೋಡಿ, ಈ ರೀತಿ ಜಾಲರಿ ಬರುತ್ತೆ ನೋಡಿ, ಅದಕ್ಕೆ ಹಾಕಿಬಿಟ್ಟು ಒಂದು 2 ಅವರ್ಸ್ ಹಾಗೆ ಬಿಟ್ಟಿದ್ದೀನಿ. ಸೊ ದಟ್ ಅದರಲ್ಲಿ ಎಕ್ಸ್ಟ್ರಾ ನೀರಿನಂಶ ಏನಿರುತ್ತೆ ಅದೆಲ್ಲ ಕೆಳಗೆ ಬಂದಿರುತ್ತೆ ನೋಡಿ, ಇಲ್ಲಿ ಎಷ್ಟು ನೀರು ಬಂದಿದೆ ಅಂತ. ಈ ರೀತಿ ಮಾಡಿದ್ರೆ ನಿಮಗೆ ಗಟ್ಟಿಯಾದ ಮೊಸರು ಸಿಗುತ್ತೆ. ಈಗ ಹಾಕ್ಬಿಟ್ಟು ಮೊಸರನ್ನ ಈ ಜಾಲರಿಗೆ ಒಂದು 2 ಗಂಟೆ ಬಿಟ್ಬಿಡ್ಬೇಕು. ಇವಾಗ ನಾವು ಕಂಡೆನ್ಸ್ಡ್ ಮಿಲ್ಕ್ ಎಷ್ಟಿರುತ್ತೆ ಅಷ್ಟೇ ಪ್ರಮಾಣದಲ್ಲಿ ಮೊಸರು ತಗೊಳ್ಳೋಣ. ಕಂಡೆನ್ಸ್ಡ್ ಮಿಲ್ಕ್ ನೋಡ್ತಾ ಇದ್ದೀರಾ ಅಲ್ವಾ ನೀವು, 1/4 ಕಪ್ ಇದೆ. ಸೊ ಇನ್ನೊಂದು ಕಪ್ನಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಈ ಗಟ್ಟಿ ಮೊಸರು, ಏನು ನೀರೆಲ್ಲ ಕೆಳಗಡೆ ಹೋಗಿ ಮೇಲ್ಗಡೆ ಗಟ್ಟಿ ಮೊಸರು ಸಿಕ್ಕಿರುತ್ತೆ ನೋಡಿ ನಮಗೆ, ಅದನ್ನು ಹಾಕ್ಕೊಳ್ಳೋಣ. ಇದು ಮನೆಯಲ್ಲೇ ಮಾಡಿರೋಂಥ ಮೊಸರು, ಇದಕ್ಕೇನು ಎಕ್ಸ್ಟ್ರಾ ಥಿಕ್ ಆಗಿರೋ ಯೋಗರ್ಟ್ ತರಬೇಕು ಅಂಗಡಿಯಿಂದ ಅಂತೇನಿಲ್ಲ. ಮನೆಯಲ್ಲೇ ಮಾಡಿರೋಂಥ ಮೊಸರನ್ನ ಈ ರೀತಿ ಜಾಲರಿನಲ್ಲಿ ಒಂದು 2 ಅವರ್ ಹಾಕಿಟ್ರೆ ನಿಮಗೆ ಅದೇ ರೀತಿಯಾದ ಗಟ್ಟಿ ಮೊಸರು ಸಿಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಮೊಸರು ಎರಡು ಈಕ್ವಲ್ ಪ್ರಮಾಣದಲ್ಲೇ ಇದೆ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ನಾವೇನು ಗಟ್ಟಿ ಮೊಸರು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳೋಣ. ಈ ಮೊಸರಲ್ಲಿ ಗಂಟು ಗಂಟು ಥರ ಇರಬಾರ್ದು. ಸೊ ಹಾಗಾಗಿ ಒಂದು ವಿಸ್ಕರ್ ಸಹಾಯದಿಂದ ಒಂದು 2 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡ್ರೆ ಸಾಕು, ಸ್ಮೂತ್ ಆದರೆ ಸಾಕು ಅದು ಮೊಸರು. ನೋಡಿ ಇವಾಗ ಸ್ಮೂತ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳೋಣ. ಇವೆರಡೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಟಿನಲ್ಲಿರೋರಿಗೆ ಗಿಣ್ ಹಾಲು ಸಿಗೋದು ತುಂಬಾನೇ ಕಷ್ಟ. ಹಳ್ಳಿನಲ್ಲಿದ್ದರೆ ಅವಾಗವಾಗ ಸಿಗ್ತಾನೆ ಇರುತ್ತೆ, ಅಲ್ಲೆಲ್ಲ ಹಸು ಎಲ್ಲ ಸಾಕಿರ್ತಾರೆ, ಕೊಡ್ತಾ ಇರ್ತಾರೆ. ಸಿಟಿನಲ್ಲಿ ಸ್ವಲ್ಪ ಕಷ್ಟ. ಸೊ ಗಿಣ್ ಹಾಲು ತಿನ್ನಬೇಕು, ಗಿಣ್ ತಿನ್ನಬೇಕು ಅಂತ ಅನ್ನಿಸ್ದಾಗಲೆಲ್ಲ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಮೊಸರು ಎಷ್ಟು ಕ್ವಾಂಟಿಟೀಲಿ ತೊಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಲು ಹಾಕೋಬೇಕು. ಇದು ಗಟ್ಟಿ ಹಾಲು, ಕಾಯಿಸಿ ಆರಿಸಿರುವಂಥ ಹಾಲು, ಹಸಿ ಹಾಲು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಆದಷ್ಟು ಗಟ್ಟಿ ಹಾಲನ್ನ ಯೂಸ್ ಮಾಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸುಲಭ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲೊಂದು. ನೀವು ಒಂದ್ಸಲ ಮಾಡಿಕೊಂಡ್ರೆ ಗಿಣ್ಣ ಹಾಲು ತಿನ್ನಬೇಕು ಅಂತ ಅನ್ನಿಸ್ದಾಗಲೆಲ್ಲ ಮಾಡ್ಕೋತಾ ಇರ್ತೀರಾ. ಆನಂತರ ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 20 ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ರೀತಿ ಒಂದು ಲಂಚ್ ಬಾಕ್ಸ್, ಸ್ಟೀಲ್ ಲಂಚ್ ಬಾಕ್ಸ್ ತೊಗೊಂಡಿದ್ದೀನಿ ನಾನು. ಇದಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪಾತ್ರೆ ತೊಗೊಳ್ಳಿ ಸಾಕು. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಫುಲ್ ಗ್ರೀಸ್ ಮಾಡ್ಕೊಳ್ಳೋಣ. ಆ ಗಿಣ್ಣನ ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಹಾಕಿ ಬೇಯಿಸಿದ ನಂತರ ಅಂಟಬಾರ್ದು ಅಂತ ಈ ರೀತಿ ತುಪ್ಪ ಹಾಕಿ ಸವರ್ಕೋತಾ ಇದ್ದೀನಿ ನಾನು. ಈ ರೀತಿ ತುಪ್ಪ ಎಲ್ಲ ಸವರ್ಕೊಂಡಿದ ನಂತರ ನಾವೇನು ಗಿಣ್ಣನ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಹಾಲು, ಮೊಸರು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಮೂರು ಸಮ ಪ್ರಮಾಣದಲ್ಲಿ ಇರಬೇಕು. ಸ್ವಲ್ಪ ಸಿಹಿ ಅಂಶ ಸ್ವಲ್ಪ ಮುಂದೆ ಇರಬೇಕು ಅಂದರೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಕಂಡೆನ್ಸ್ಡ್ ಮಿಲ್ಕ್ ಸುಮಾರಾಗಿ 1 ಕಪ್ ಹಾಕ್ಕೊಳ್ಳಿ, ಆವಾಗ ಸ್ವೀಟ್ ಜಾಸ್ತಿ ಬರುತ್ತೆ. ಇಲ್ಲಾಂದರೆ ನೀವು 1/4 ಕಪ್ ಹಾಕ್ಕೊಂಡ್ರೂ ಸಾಕು. ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈ ರೀತಿ ಪ್ಲೇಟ್ಸ್ ಬರುತ್ತೆ ನೋಡಿ, ಅದನ್ನು ಇಟ್ಬಿಟ್ಟು ಒಂದು ಕುದಿ ಬರಲಿಕ್ಕೆ ಬಿಡಿ ನೀರು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಇವಾಗ ನಾವೇನು ಆ ಲಂಚ್ ಬಾಕ್ಸ್ಗೆ ಗಿಣ್ಣನ ಮಿಕ್ಸ್ಚರ್ ಹಾಕಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಈ ಪಾತ್ರೆಗೆ ಒಂದು ಮುಚ್ಚಳನ ಮುಚ್ಚಿ ಒಂದು 20 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಗಿಣ್ಣೆಲ್ಲ ಒಡೊಡುಕ್ಲು ಥರ ಆಗಿಬಿಡುತ್ತೆ ನೋಡಿ. ಇದು ಲೋ ಫ್ಲೇಮ್ನಲ್ಲೇ ಒಂದು 20 ನಿಮಿಷ ನಾವು ಯಾವ ರೀತಿ ಇಡ್ಲಿನ ಸ್ಟೀಮ್ ಮಾಡ್ತೀವಿ ನೋಡಿ, ಆ ರೀತಿ ಸ್ಟೀಮ್ ಮಾಡ್ಕೋಬೇಕಾಗತ್ತೆ.
ಈ ತರನೇ ಪಾತ್ರೆನಲ್ಲಿ ಇಡಬೇಕಾಗಿಲ್ಲ. ಕುಕ್ಕರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಇಡ್ಲಿ ಕುಕ್ಕರ್ ಆದರೂ ಯೂಸ್ ಮಾಡ್ಬೋದು ನೀವು. ನೋಡಿ, ಒಂದು 20 ನಿಮಿಷ ಆದ ನಂತರ ತುಂಬ ಬಿಸಿ ಇರುತ್ತೆ ಅದು. ಸೊ ಹುಷಾರಾಗಿ ಚಾಕುವಿನ ಸಹಾಯದಿಂದ ಲಿಡ್ನ ಓಪನ್ ಮಾಡ್ಕೊಳ್ಳಿ. ಇದು ಆಗಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಕೇಕ್ನೆಲ್ಲ ಬೇಕ್ ಮಾಡಾದ್ಮೇಲೆ ಯಾವ ರೀತಿ ಚೆಕ್ ಮಾಡ್ತೀವಿ ನೋಡಿ, ಒಂದು ಚಾಕುನ ಈ ರೀತಿ ಅಜ್ಜಿ ಹೀಗೆ ನೋಡ್ಕೋಬೇಕು, ಏನು ಅಂಟ್ತಾ ಇಲ್ಲ ನಿಮಗೆ, ಕ್ಲಿಯರ್ ಆಗಿ ಬರ್ತಾ ಇದೆ ಅಂದರೆ ಇದು ಆಗಿದೆ ಅಂತ ಹೇಳಿ ಅರ್ಥ. ಇವಾಗ ಇದು ಆಗಿದೆ, ಕ್ಲೀನಾಗಿ ಬೆಂದಿದೆ, ಹಸಿ ಹಸಿ ಥರ ಏನೂ ಇಲ್ಲ ಇದರಲ್ಲಿ. ಇವಾಗ ಇದನ್ನು ತೆಗೆದು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡೋಣ ಹಾಗೇನೆ. ಇವಾಗ ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಫ್ರಿಡ್ಜ್ನಲ್ಲಿ 1 ಅವರ್ ಇಡೋಣ. ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ಅವಾಗ ಗಿಣ್ಣು. ನೋಡಿ, ಇವಾಗ ನಾನು ಫ್ರಿಡ್ಜಿಂದ ತೆಗ್ದಿದ್ದೀನಿ, ಈಚೆ 1 ಅವರ್ ಇಟ್ಟಿದ್ದೆ ನಾನು ಫ್ರಿಡ್ಜ್ನಲ್ಲಿ. ನೋಡಿ ಯಾವ ರೀತಿ ಟೆಕ್ಸ್ಚರಲ್ಲಿ ಬಂದಿದೆ ಅಂತ, ಗಿಣ್ಣು ಹಾಲು ಇಲ್ದೇನೆ ಯಾವ ರೀತಿ ಗಿಣ್ಣು ಮಾಡೋದು ಅಂತ ನೋಡ್ತಾ ಇದ್ದೀರಾ ಅಲ್ವಾ. ತುಂಬಾನೇ ಟೇಸ್ಟ್ ಅಲ್ಲಂತೂ ಹಾಗೇನೆ ಇರುತ್ತೆ. ಸೈಡ್ಸ್ ಎಲ್ಲ ಈ ರೀತಿ ಚಾಕುವಿನ ಸಹಾಯದಿಂದ ಲೂಸ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡು ತಿಂದರೆ ಗಿಣ್ಣ ರೆಡಿ. ನಾನು ಹೇಳ್ದಾಗೆ ನಿಮಗೆ ಗಿಣ್ಣು ಹಾಲು ಸಿಗೋದು ಕಷ್ಟ ಅಂತ ಇದ್ರೆ, ಈ ರೀತಿ ಪ್ರೊಸೀಜರ್ ಕಂಡೆನ್ಸ್ಡ್ ಮಿಲ್ಕ್ ಇದ್ರೆ ದಿಢೀರಂತ ನೋಡಿದ್ರಿ ಅಲ್ವಾ ಯಾವ ರೀತಿ ಗಿಣ್ಣು ಮಾಡ್ಕೊಳ್ಳೋದು ಅಂತ. ತುಂಬಾನೇ ಟೇಸ್ಟ್ ಅಲ್ಲಂತೂ ಸಖತ್ತಾಗಿರುತ್ತೆ, ಅದೇ ರೀತಿ ಟೇಸ್ಟ್ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಅಂತಾನೆ ಅನ್ಬೋದು. ನಿಮ್ಗೆಲ್ಲೂ ಡಿಫ್ರೆನ್ಸ್ ಅಂತ ಗೊತ್ತಾಗೋದಿಲ್ಲ. ಸೊ ನೋಡಿದ್ರಿ ಅಲ್ವಾ, ಗಿಣ್ ಹಾಲು ಇಲ್ದೇನೆ ಮೊಸರು ಹಾಲು ಮತ್ತೆ ಕಂಡೆನ್ಸ್ ಮಿಲ್ಕ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಯಾವ ರೀತಿ ಗಿಣ್ ಮಾಡೋದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.